ಏನನ್ನು ಭಾವಿಸಿಕೊಂಡು ಕದಂಬ ಕಾಂತಾರವನ್ನು ಪ್ರವೇಶಿಸಿದೆನು ಅದಕ್ಕಿಂತಲೂ ಅತಿಶಯವಾದಂತಹ ಸನ್ನಿವೇಶವನ್ನು ನಾನು ಕಾಣುತ್ತಾ ಇದ್ದೇನಲ್ಲ. ಇಲ್ಲಿರುವಂತಹ ವನ್ಯಮೃಗಗಳು ವೈರತ್ವವನ್ನು ಮರೆತು ಮೆರೆದಾಡುತ್ತಾ ಇದೆ. ಸೊರಗಿ ಹೋದಂತಹ ಗಿಡಗಳೆಲ್ಲವೂ ಕೂಡ ಸರಳತೆಗಳೆಲ್ಲವೂ ಕೂಡ ಮೊಗ್ಗನ್ನು ಅರಳಿಸುವುದಕ್ಕೆ ಮುಂದಾಗುತ್ತಾ ಇದೆ. ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ಹುಡುಕುತ್ತಾ ಮುಂದಕ್ಕೆ ಬಂದ್ರೆ ದಿವ್ಯವಾದ ಪ್ರಭೆಯನ್ನು ಕಣ್ಣಿಗೊಮ್ಮೆಲೆ ಪಡೆದು ಇವಳನ್ನು ಕಂಡಾಗ ನನ್ನ ಕೈಯಲ್ಲಿದ್ದ ಶಸ್ತ್ರಗಳು ವಸ್ತ್ರಗಳು ಒಮ್ಮೆಗೆ ನೆಲಕುರುಳಿ ಬಿಟ್ಟವು. ನಾನೇ ನನ್ನನ್ನು ಮರೆತು ಹೋಗಿ ಈಕೆಯ ಪಾದದ್ವಯಗಳಿಗೆ ಶರಣಾದೆನೋ ಎನ್ನುವಂತೆ ತಲೆಯನ್ನು ಬೆನ್ನನ್ನು ಬಗ್ಗಿಸಿ ನಮಸ್ಕರಿಸಿ ಬಿಟ್ಟೆನಲ್ಲ. ಈಗ ವೇದ್ಯವಾಯಿತು. ಒಂದೊಮ್ಮೆಗೆ ಮೇಲಿನಿಂದ ಕೆಳಗೆ ಇವಳನ್ನು ನೋಡುವುದಕ್ಕೆ ಹೋದರೆ ಉಯ್ಯಾಲೆಯ ಪ್ರತಿಭಾಗದಲ್ಲಿ ಬಡಿತಾಳೆ, ಅದರ ಮಧ್ಯೆಯಲ್ಲಿ ಆದಿಯಲ್ಲಿ ಅಂತ ಕಣ್ಣನ್ನು ಹಾಯಿಸಿದರೆ ಅದು ಕಾಣುವುದಕ್ಕೆ ಸಿಗುವುದಿಲ್ಲ. ಹಾಗಾದರೆ ಎತ್ತರದಲ್ಲಿ ಕಟ್ಟಿ ತೆಲ್ಲಿಗೆ ನಭೋಮಂಡಲದಿಂದ ಇಳಿಯಬಿಟ್ಟಂತಹ ಸ್ವರ್ಣದ ಉಯ್ಯಾಲೆ, ಈ ಸ್ವರ್ಣದ ಉಯ್ಯಾಲೆಯಲ್ಲಿ ಇವಳು ತೂಗುತ್ತಿರಬೇಕಾದ್ರೆ ಇವಳು ತೂಗಿದ್ದಲ್ಲ, ಇಡೀ ಜಗತ್ತಿನ ಎಲ್ಲ ಜೀವರುಗಳನ್ನು ಇವಳು ತೂಗಿಸುತ್ತಾ ಇದ್ದಾಳೆ ಅನ್ನುವ ಹಾಗೆ ನನಗೆ ಭಾಸವಾಗುತ್ತಾ ಇದೆ. ಇವಳ ಸೆರಗಿನಿಂದ ಬರುತ್ತಿರುವಂತಹ ಎಲ್ಲರಿಗೆ ತನುವನ್ನೊಡ್ಡಿ ಸುತ್ತ ನೋಡಿ ಅದೋ ಎಲ್ಲ ವನ್ಯ ಮೃಗಗಳು ಹಾಯಾಗಿ ಮಲಗಿಕೊಂಡು ಮೇಯುತ್ತಾ ಇವೆ. ಇದಲ್ಲವೇ ದೇವಿ ಮಹಾತ್ಮೆ, ಇದನ್ನು ಅರ್ಥೈಸಿಕೊಳ್ಳುವಲ್ಲಿ ನಮ್ಮ ಶುಂಭಾಕ್ಯ ಸೋತು ಹೋದನಲ್ಲ. ಶುಂಭಾಕ್ಯನಿಗೆ ಎಷ್ಟೇ ವಿವರಿಸಿ ಹೇಳಿದರೂ ಕೂಡ ಅರ್ಥೈಸಿಕೊಳ್ಳುವಂತಹ ವ್ಯವಧಾನ ಅವನಲ್ಲಿ ಇಲ್ಲವಾಗಿ ಹೋಯಿತು. ಆದರೆ ಏನು ಮಾಡೋಣ, ಶುಂಭನಿಗೆ ಮಾತನ್ನಿತ್ತು ಬಂದಿದ್ದೇನೆ. ಇವಳನ್ನು ಭಕ್ತಿಪೂರ್ವಕವಾಗಿ ಕಾಣುತ್ತಲೇ ಸುಮ್ಮಗೆ ಉಳಿದೆ ಅಂತ ಆದ್ರೆ ಶುಂಭನಿಗೆ ಕೊಟ್ಟ ಮಾತನ್ನು ತಪ್ಪಿದ ಹಾಗಾಗೋದಿಲ್ವೇ? ಹಾಗಾಗಕೂಡದು. ಭಕ್ತಿಯಿಂದಲೇ ಇವಳ ಪಾದದ್ವಯಕ್ಕೆ ನನ್ನ ಮನದ ಅಭೀಪ್ಸೆಯನ್ನು ಕೇಳಿಕೊಡುತ್ತೇನೆ ಅಮ್ಮ.